ನಡು ರಸ್ತೆಯಲ್ಲೇ ಕಿತ್ತಾಡಿಕೊಂಡಿದ್ದಾರೆ ಪೊಲೀಸ್ ಮತ್ತು ಚಾಲಕ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ನಾನಾ ನೀನಾ ನೋಡೇ ಬಿಡೋಣ, ಬಿಎಂಟಿಸಿ ಡ್ರೈವರ್ ವರ್ಸಸ್ ಟ್ರಾಫಿಕ್ ಪೊಲೀಸ್ ಗಲಾಟೆ ಇದು. ನಡು ರಸ್ತೆಯಲ್ಲೇ ಕಿತ್ತಾಡಿಕೊಂಡಿದ್ದಾರೆ ಪೊಲೀಸ್ ಹಾಗೂ ಚಾಲಕ. ಸಿಲ್ಕ್ ಬೋರ್ಡ್ ನಲ್ಲಿ ಬಸ್ ಪಾರ್ಕಿಂಗ್ ಮಾಡೋ ವಿಚಾರದಲ್ಲಿ ಫೈಟ್ ನಡೆದಿದೆ. ಬಸ್ಸಿನ ಸ್ಟೇರಿಂಗ್ ಹಿಡಿದು ಎಳೆದಾಡಿದ್ದಾರೆ ಟ್ರಾಫಿಕ್ ಪೊಲೀಸ್. ಸ್ಟೇರಿಂಗ್ ಮುಟ್ಟಬೇಡಿ ಅಂತ ಡ್ರೈವರ್ ಗಲಾಟೆಯನ್ನ ಮಾಡಿದ್ದಾರೆ. ಡ್ರೈವರ್ ಫೋನ್ ಕಿತ್ಕೊಂಡು ಹೋಗಿದ್ದಾರೆ. ಇದೀಗ ಟ್ರಾಫಿಕ್ ಪೊಲೀಸ್ ತಕ್ಷಣ ಟ್ರಾಫಿಕ್ ಪೊಲೀಸ್ ಜೇಬಿನಿಂದ ಫೋನನ್ನ ಕಿತ್ಕೊಂಡಿದ್ದಾರೆ ಡ್ರೈವರ್. ಸರ್ ಅವೆಲ್ಲ ಮಾಡಂಗಿಲ್ಲ, ಅವೆಲ್ಲ ಸ್ಟೇರಿಂಗ್ ಎಲ್ಲ ಇಟ್ಕೊಳಂಗಿಲ್ಲ ಸರ್, ಸ್ಟೇರಿಂಗ್ ಎಲ್ಲ ಇಟ್ಕೊಳಂಗಿಲ್ಲ, ಬಿಟ್ಬಿಡು ಸ್ಟೇರಿಂಗ್ ಎಲ್ಲ ಇಟ್ಕೊಳಂಗಿಲ್ಲ. ಕೊಡ್ರಿ ಕೊಟ್ಬಿಟ್ಟು ಕಡೆ ಓರೆ ಹಾಕ್ತೇನೆ, ಫೋನ್ ಕೊಡ್ ಫೋನ್ ಕೊಡಿ ಫೋನ್ ಕೊಡಿ ಅವ್ರದ್ದು. ನಾವು ನೀವು ಫೋನ್ ಕೊಡಿ ಅವ್ರದ್ದು ಸರ್, ನೀವು ಫೋನ್ ಕೊಡಿ ನಾವು ಹೋಗ್ತೀವಿ, ಫೋನ್ ಕೊಡಿ ನಾವು ಹೋಗ್ತೀವಿ, ನಾವು ಯಾರು ಬರೀ ನಾವು ಫೋನ್ ಕೊಡಿ ನಾವು ಹೋಗ್ತೀವಿ, ನಾವು ಯಾವ್ದಾರ ಸರ್ ಫೋನ್ ಕೊಡಿ ಸರ್, ನೀವ್ ಹೆಂಗ್ ಸರ್ ಹತ್ಕೊಂಡ್ರಿ ಫೋನ್, ನೀವು ಫೋನ್ ಕೊಡಿ ನಾವು ಹೋಗ್ತೀವಿ, ನಾವು ಸೈಡ್ ಫೋನ್ ಕೊಡಿ, ನೀವ್ಯಾಕೆ ಕಿತ್ಕೊಂಡಿಲ್ಲ ಸರ್ ಮಾಡಿದ್ರೆ ಫೋನ್ ಕೊಡಿ ಸರ್, ನೀವು ನೀವ್ಯಾಕೆ ಕಿತ್ಕೊಂತೀರ ಫೋನ್, ಫೋನ್ ಕೊಡಿ ಸರ್, ಫೋನ್ ಕೊಡು ಫೋನ್ ಕೊಡು ಫೋನ್ ಕೊಡಿ ಸರ್, ಸುಮ್ಮನೆ ಫೋನ್ ಯಾಕೆ ಕಿತ್ಕೊಂತೀರ ನೀವು, ಫೋನ್ ಕೊಡಿ, ನೀವು ಫೋನ್ ಕಿತ್ಕೊಂಡಂತ ಮಾಡಿ ಜಾಸ್ತಿ ಹೋಗು ಸರ್ ಅವೆಲ್ಲ ಮಾಡಂಗಿಲ್ಲ, ಅವೆಲ್ಲ ಸೈಡಿಂಗ್ ಎಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪವಿತ್ರ. ಪವಿತ್ರ, ಈ ಘಟನೆಗೆ ಕಾರಣ ಏನು, ಯಾರದ್ದು ತಪ್ಪು ಅಂತ ಹೇಳಿ? ಇಲ್ಲಿ ನೋ ಪಾರ್ಕಿಂಗ್ ಜಾಗದಲ್ಲಿ ಬಸ್ ಅನ್ನ ಬಿಎಂಟಿಸಿ ಬಸ್ ಅನ್ನ ಪಾರ್ಕ್ ಮಾಡಲಾಗಿರುತ್ತೆ. ಸೊ ಹಾಗಾಗಿ ಟ್ರಾಫಿಕ್ ಪೊಲೀಸರು ನೋ ಪಾರ್ಕಿಂಗ್ ಜಾಗದಲ್ಲಿ ಬಸ್ ಅನ್ನ ಪಾರ್ಕ್ ಮಾಡಿದ್ರೆ ಅದಕ್ಕೆ ದಂಡವನ್ನ ವಿಧಿಸಬಹುದು. ಆದ್ರೆ ಈಗ ಇಬ್ಬರ ಮಧ್ಯೆ ಒಂದು ಟಾಕ್ ಫೈಟ್ ಶುರುವಾಗಿದೆ. ಯಾವ ರೀತಿ ಅಂದ್ರೆ ನೋಡ್ತಾ ಇರ್ಬೋದು ನೀವು, ಎದುರಲ್ಲಿ ಜನ ಹೋಗ್ತಾ ಇದ್ರೆ, ಜೊತೆಗೆ ಹಿಂದ್ಗಡೆ ವಾಹನಗಳು ಬರ್ತಾ ಇದೆ, ಆದ್ರೂ ಕೂಡ ಟ್ರಾಫಿಕ್ ಪೊಲೀಸರು ಆ ಗಾಡಿಯ ಸ್ಟೇರಿಂಗ್ ಅನ್ನ ಹಿಡಿದು ಎಳೆದಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು. ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆ ಅನ್ನುವಂಥದ್ದು ಒಂದ್ ಕಡೆ, ಆದ್ರೆ ಇನ್ನೊಂದು ಕಡೆ ಇಬ್ಬರ ಮಧ್ಯೆ ಫೈಟ್ ನಡೆದು ಟ್ರಾಫಿಕ್ ಪೊಲೀಸರು ಆ ವಾಹನ ಚಾಲಕ ಯಾರಿದ್ದಾರೆ ಆತನ ಮೊಬೈಲ್ ಅನ್ನ ಕೂಡ ಕಿತ್ಕೊಳ್ತಾರೆ. ಬಹುಶಃ ಯಾವ ಟ್ರಾಫಿಕ್ ಪೊಲೀಸರಿಗೂ ಕೂಡ ವ್ಯಕ್ತಿಯ ಮೊಬೈಲ್ ಫೋನ್ ಅನ್ನ ಕಿತ್ಕೊಳ್ಳುವಂತಹ ರೈಟ್ಸ್ ಇರಲ್ಲ. ವಿಡಿಯೋವನ್ನು ಶೂಟ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಕಾರಣಕ್ಕೆ ಆತನ ಮೊಬೈಲ್ ಫೋನ್ ಅನ್ನ ಕೂಡ ಕಿತ್ಕೋತಾನೆ. ಇದರಿಂದ ಚಾಲಕ ಇನ್ನಷ್ಟು ಗರಂ ಆಗಿರುವಂತದ್ದು. ಮತ್ತೆ ನಡು ರಸ್ತೆಗೆ ಬಂದು ಬಸ್ನಿಂದ ಇಳಿದು ಇಬ್ರು ಮತ್ತೆ ರಸ್ತೆಯ ಮಧ್ಯಭಾಗಕ್ಕೆ ಬಂದು ಫೈಟ್ ಮಾಡ್ತಾರೆ. ಮತ್ತೆ ಗಲಾಟೆಗಳು ಆಗುತ್ತೆ. ಯಾವ ಪರಿ ಅಂದ್ರೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಇಬ್ರು ಹೋಗ್ತಾರೆ. ತದನಂತರ ಚಾಲಕ ಅವರ ಪಾಕೆಟ್ ನಲ್ಲಿ ಟ್ರಾಫಿಕ್ ಪೊಲೀಸರ ಪಾಕೆಟ್ ನಲ್ಲಿ ಹಾಕಿದಂತಹ ಮೊಬೈಲ್ ಫೋನ್ ಅನ್ನ ಕಿತ್ಕೊಳ್ಳೋದಕ್ಕೆ ಯತ್ನ ಕೂಡ ಮಾಡ್ತಾನೆ. ಸೊ ಹಾಗಾಗಿ ಇಬ್ಬರ ಫೈಟ್ ಇಂದ ವಾಹನ ಸವಾರರು ಸಾಕಷ್ಟು ಹೈರಾಣಾದ್ರು. ಅಲ್ಲ ಪವಿತ್ರ, ಡೈರೆಕ್ಟ್ ಆಗಿ ದಂಡ ಕಟ್ಟಿಸ್ಕೋಬಹುದಿತ್ತಲ್ಲ, ಇಷ್ಟೆಲ್ಲ ಅವಾಂತರ ಯಾಕೆ ಬೇಕಿತ್ತು ಅಂತ ಹೇಳಿ. ಅಲ್ಲಿ ಟ್ರಾಫಿಕ್ ಪೊಲೀಸರು ಹೇಳ್ತಾ ಇರುವಂತದ್ದು ಬಸ್ ಅಂದ್ರೆ ಕೀ ಕಸಿದ್ಕೊಳ್ಳೋದಕ್ಕೆ ಮುಂದಾಗ್ತಾರೆ, ಆದ್ರೆ ವಾಹನ ಚಾಲಕ ಕೀ ಅನ್ನ ಯಾಕೆ ಕಸಿದ್ಕೊಳ್ತೀರಾ ಅಥವಾ ಸ್ಟೇರಿಂಗ್ ಅನ್ನ ಯಾಕೆ ಮುಟ್ತೀರಾ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾರೆ. ನೀವು ಹೇಳಿದಾಗೆ ಯಾವುದೇ ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಫೈನ್ ಹಾಕಿ
ಕಳಿಸ್ಬೋದು. ಆದ್ರೆ ಇಬ್ಬರ ಮಧ್ಯೆ ಮಾತಿನ ಸಮರ ಜೋರಾಗಿದೆ, ಇಬ್ರೂ ಕೂಡ ಮಾತನಾಡ್ತಾ ಇದಾರೆ. ಜೊತೆಗೆ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅಂತೂ ಒಂದ್ ಸ್ಟೆಪ್ ಮುಂದೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಆ ಸ್ಟೇರಿಂಗ್ ಅನ್ನ ಹಿಡಿದು ಎಳೆದಾಡುವಂತದ್ದು, ಅಥವಾ ಕೀಯನ್ನ ಕಿತ್ಕೊಳ್ಳೋದು, ಆ ಚಾಲಕನ ಮೊಬೈಲ್ ಫೋನ್ ಅನ್ನ ಕಿತ್ಕೊಳ್ಳುವಂತದ್ದು, ಸೊ ಈ ರೀತಿಯಾಗಿ ಕಾನೂನು ಮೀರಿ ವರ್ತನೆ ಮಾಡ್ತಾ ಇರುವಂತದ್ದು ಅಲ್ಲಿ ಕಂಡು ಬರುತ್ತಾ ಇದೆ. ಓಕೆ, ಥ್ಯಾಂಕ್ ಯು ಪವಿತ್ರ. ಸರ್ ಅವೆಲ್ಲ ಮಾಡಂಗಿಲ್ಲ, ಅವೆಲ್ಲ ಸ್ಟೇರಿಂಗ್ ಎಲ್ಲ ಇಟ್ಕೊಳಂಗಿಲ್ಲ ಸರ್, ಸ್ಟೇರಿಂಗ್ ಎಲ್ಲ ಇಟ್ಕೊಳಂಗಿಲ್ಲ, ಬಿಟ್ಬಿಡಿ ಸ್ಟೇರಿಂಗ್.